ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ, ನೀವೇ ಹೇಳಿ. ಅದರಲ್ಲೂ ಕರ್ಣ ಮತ್ತು ಸ್ವಾಮಿ ಪಾತ್ರ ನಿರ್ವಹಿಸಿದ್ದ ನಟ ರಾಕ್ಷಿ ಶೆಟ್ಟಿ ಮತ್ತು ರಶ್ಮಿಕಾ ಮಂದನ ಕಳೆದ ವರ್ಷ ನಿಶ್ಚಿತಾರ್ಥ ಮುಗಿಸಿಕೊಂಡು ಮದುವೆಗೂ ರೆಡಿಯಾಗಿದ್ರು. ಆದರೆ ಕೆಲವು ಅಸಲಿ ಕಾರಣಗಳಿಂದ ಈ ಜೋಡಿ ಮದುವೆ ಮುರಿದುಕೊಂಡು ದೂರವಾಗಿತ್ತು. ಸದ್ಯಕ್ಕೆ ಗಾಂಧಿನಗರದಲ್ಲಿ ಮತ್ತೊಮ್ಮೆ ರಶ್ಮಿಕಾ ಮಂದನ ಸುದ್ದಿಯಾಗಿದ್ದಾರೆ, ಅದು ಮತ್ತೊಂದು ಸ್ಪೆಷಲ್ ಕಾರಣಕ್ಕಾಗಿ. ಹೌದು, ರಶ್ಮಿಕಾ ಮಂದನ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಅಷ್ಟಕ್ಕೂ ರಶ್ಮಿಕಾ ಯಾರನ್ನ ಮದುವೆ ಆಗ್ತಿದ್ದಾರೆ ಅನ್ನೋದು ಹೇಳ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಟಾರ್ ಜೋಡಿಯಾಗಿದ್ದ ರಶ್ಮಿಕಾ ಮತ್ತು ರಾಕ್ಷಿ ಶೆಟ್ಟಿ ಇದೀಗ ಬ್ರೇಕಪ್ ಮಾಡಿಕೊಂಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಆದರೆ ರಕ್ಷಿತ್ ಕೂಡ ಮದುವೆ ಆಗ್ತಿದ್ದಾರೆ ಅಂತ ಅಲ್ಲಲ್ಲಿ ಗುಸು ಗುಸು ಕೇಳಿ ಬರ್ತಾ ಇತ್ತು. ಆದ್ರೆ ಅದಕ್ಕೂ ಮೊದಲು ರಶ್ಮಿಕಾ ಇದೀಗ ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ಹೌದು, ರಶ್ಮಿಕಾ ಮದುವೆ ಆಗ್ತಿದ್ದಾರೆ, ಅದು ಯಾರ ಜೊತೆ ಅಂತ ಸದ್ಯಕ್ಕೆ ರಶ್ಮಿಕಾ ಅವರು ಗುಟ್ಟಾಗಿಟ್ಟುಕೊಂಡಿದ್ದಾರೆ. ಅದಕ್ಕೂ ಮೊದಲು ಅವರು ಮದುವೆಗಿಂತಲೂ ಮುಂಚೆ ಸಾಂಪ್ರದಾಯಿಕವಾಗಿ ಫೋಟೋಶೂಟ್ ಮಾಡಿಕೊಂಡಿದ್ದಾರೆ. ಅದೆಲ್ಲವೂ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ರಶ್ಮಿಕಾ ಇದೀಗ ಮದುವೆ ಹೆಣ್ಣಿನಂತೆ ಕಂಗೊಳಿಸ್ತಾ ಇದ್ದಾರೆ. ಸದ್ಯ ಯಜಮಾನ ಚಿತ್ರದ ಸಕ್ಸಸ್ ನಲ್ಲಿರುವ ರಶ್ಮಿಕಾ ಮಂದನ ಮುಂದಿನ ವಾರ ತಮ್ಮ ಮದುವೆ ಬಗ್ಗೆ ಹಂಚಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನೆಲ್ನ ಇನ್ನಷ್ಟು ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಾರಿಸೋದು ಮಾತ್ರ ಮರಿಬೇಡಿ.